ನನ್ನ ಚುನಾವಣೆ ವೇಳೆಯಲ್ಲಿ ಜೆಡಿಎಸ್ ಗೋಡೆ ಬಿದ್ದಿದೆ, ಈಗ ಜೆಡಿಎಸ್ ಅನ್ನು ಛಿದ್ರ ಮಾಡೋದೊಂದೇ ಬಾಕಿ ಅಂತ ಮಂಡ್ಯದಲ್ಲಿ ದಳಪತಿಗಳಿಗೆ ಸಂಸದೆ ಸುಮಲತಾ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮದ್ದೂರು ಬಿಜೆಪಿ ಕಚೇರಿ ಸಂಸದೆ ಸುಮಲತಾ ಇವತ್ತು ಮಾತನಾಡಿದರು. ಜೆಡಿಎಸ್ ಭದ್ರಕೋಟೆ ಮಂಡ್ಯ ಅನ್ನೋದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಸಂಸದೆ ಸುಮಲತಾ. ಈಗ ಜೆಡಿಎಸ್ ಅನ್ನು ಛಿದ್ರ ಮಾಡೋದೇ ಬಾಕಿ ಇದೆ ಅಂತ. ನನ್ನ ಚುನಾವಣೆ ವೇಳೆಯಲ್ಲೇ ಜೆಡಿಎಸ್ ಗೋಡೆ ಬಿದ್ದಿದೆ, ಈಗ ಜೆಡಿಎಸ್ ಅನ್ನು ಛಿದ್ರ ಮಾಡೋದೊಂದೇ ಬಾಕಿ ಇರೋದು ಮಂಡ್ಯದಲ್ಲಿ ದಳಪತಿಗಳಿಗೆ ಸಂಸದೆ ಸುಮಲತಾ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮದ್ದೂರು ಬಿಜೆಪಿ ಕಚೇರಿಯಲ್ಲಿ ಇವತ್ತು ಮಾತನಾಡಿದರು. ಜೆಡಿಎಸ್ ಭದ್ರಕೋಟೆ ಏನು ಮಂಡ್ಯ ಅಂತ ಏನು ಹೇಳಿಕೆಗಳು ಅಥವಾ ಸ್ಟೇಟ್ಮೆಂಟ್ ಏನಿದೆಯಲ್ಲ ಅದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ನನ್ನ ಚುನಾವಣೆ ವೇಳೆಯೇ ಜೆಡಿಎಸ್ ಗೋಡೆ ಕುಸಿದಿದೆ ಅಂತ ಸಂಸದೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಎಲೆಕ್ಷನಲ್ಲಿ ಆ ಭದ್ರಕೋಟೆ ಗೋಡೆ ಏನಿದೆ ಅದು ಕಳೆದೋಗಿತ್ತು. ನನ್ನ ಎಲೆಕ್ಷನ್ ಅದಾದ್ಮೇಲೆ ಬೈಕೋಲಲ್ಲೂ ಅವ್ರು ಸೋತು ಕೆಆರ್ಪೇಟೆ ಭಾರತೀಯ ಪಕ್ಷಕ್ಕೆ ಒಂದು ಸೀಟು ಬಂತು. ಈಗ ಈ ಚುನಾವಣೆಯಲ್ಲಿ ಆ ಭದ್ರಕೋಟೆಯನ್ನು ಚಿದ್ರೆ ಮಾಡೋ ಒಂದು ಟೈಮ್ ಬಂದಿದೆ. ಸದುದ್ದೇಶ ಇಟ್ಕೊಂಡು ನಾವು ಯಾವಾಗ ನಮ್ಮ ಕೆಲಸದಲ್ಲಿ ಮುಂದೆ ನೋಡಿ ಹೋಗ್ತೀವೋ ಜಯ ನಮಗೆ ಸಿಗುತ್ತೆ ಅನ್ನೋದು ನನ್ನ ಚುನಾವಣೆಯಲ್ಲಿ ನಾನು ಕಲಿತು. ಯಾಕಂದರೆ ನಮ್ಮಲ್ಲಿ ದುರುದ್ದೇಶ ಇಲ್ಲ. ನನ್ನ ಆಸೆ ಏನು ಅಂದರೆ ಈ ನಮ್ಮ ಜಿಲ್ಲೆ ಈ ಬರುವ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅನ್ನೋದು ಏನು ಅಂತ ನಾವು ತೋರಿಸ್ಬೇಕು. ಬಿಜೆಪಿ ಭಾವುಟವನ್ನು ನಮ್ಮ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.